रानी इंदुमति पापा अरसर विचार निम्गे गोत्तल्वा रेणुके विचारदल्लि अवरु अभद्रतेन तड्कोळ्ळल्ल अंत होगलि बिडि कोनेगे एनागबेको अदे आगोदु ಮಂಜಮ್ಮ ನಮ್ಮ ರೇಣುಕೆ ಹುಷಾರಾಗ್ತಾಳಲ್ವಾ ಈ ಕ್ಷಣಕ್ಕೆ ನನಗೆ ಅವಳ ಆರೋಗ್ಯ ಅಷ್ಟೇ ಮುಖ್ಯ ಅನ್ನಿಸ್ತಿದೆ ನಮ್ಮ ಸೈನಿಕರು ಆದಷ್ಟು ಬೇಗ ಸರಿಯಾದ ಸಮಯಕ್ಕೆ ಮದ್ದು ಮೂಲಿಕೆ ಔಷಧ ತಂದ್ರೆ ಸಾಕು ಅಯ್ಯೋ ರಾಣಿ ಇಂದುಮತಿ ರೇಣುಕೆಗೆ ಯಾವತ್ತೂ ಏನು ಆಗಲ್ಲ ಕೆಲವು ತೊಂದರೆಗಳನ್ನು ಅವಳೇ ತಂದುಕೊಂಡು ಬಿಡ್ತಾಳೆ ಎಲ್ಲರೂ ಅನುಭವಿಸೋಕ್ ಮಾಡ್ತಾಳೆ ಹಾ ಅಯ್ಯೋ ನಾನು ಏನು ಅಂದೆ ಅಂತ ಅಪರ್ಥ ಮಾಡ್ಕೋಬೇಡಿ ಇನ್ನು ಹುಡುಗ ಬುದ್ಧಿ ಅಲ್ವೇ ಸ್ವಂತ ಬುದ್ಧಿ ಇರೋದೇ ಇಲ್ಲ ಅಕ್ಕಗೆ ದೊಡ್ಡವರು ಹೇಳಿದನ್ನಾದರೂ ಕೇಳ್ತಾಳ ಅದು ಇಲ್ಲ ಪಾಪ ಇಷ್ಟೆಲ್ಲ ನೋಡ್ಕೊಳ್ಳೋ ನೀವು ಬಲಿಪಶು ಆಗ್ಬಿಡ್ತೀರಾ ಬರ್ದಿಟ್ಕೊಳ್ಳಿ ಹ್ಞೂ ರೇಣುಕೆಯಿಂದ ನಾನು ಬಲಿಪಶು ಆಗಲ್ಲ ಹಾಗೆಲ್ಲ ಹೇಳಬೇಡ ಅಯ್ಯೋ ನನ್ನ ಮಾತಿನ ಅರ್ಥ ಅದಲ್ಲ ರಾಣಿ ಇಂದುಮತಿ ಅರಸರು ತಾಳ್ಮೆ ಕಳ್ಕೊಂಡು ನಿಮಗೆ ಏನಾದರೂ ಮಾಡ್ಬಿಟ್ರೆ ಏನೋ ಭಯ ನನಗೆ ಈ ರೋಗ ರುಜಿನ ಅಂದಮೇಲೆ ಹೇಳಿ ಕೇಳಿ ಬರ್ತದೆಯೇ ಹೆಂಗ್ ಬೈದ್ಬಿಟ್ರು ನೋಡಿ ನಿಮಗೆ ಅವತ್ತೊಂದಿನ ಆ ರೇಡ್ಕಮ್ಮ ಅರಮನೆಯಿಂದ ಪರಾರಿ ಆಗಿದ್ಲು ಅವತ್ತು ನೀವು ಪ್ರಾಣಾನೇ ಹೋದಂಗೆ ಆಗ್ಬಿಟ್ಟಿದ್ರಿ ಈ ವಿಷಯ ನಾವು ಯಾರು ಅರಸರಿಗೆ ಅವತ್ತು ತಿಳಿಸ್ಲೇ ಇಲ್ಲ ಅಕಸ್ಮಾತ್ ತಿಳಿಸಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಗೊತ್ತಾ ಅಲ್ಲ ಆ ರೇಡ್ಕಮ್ಮ ಅವತ್ತು ಹಾಗೆ ಮಾಡಬೇಕಾಗಿತ್ತ ಅಯ್ಯೋ ಆ ರೇಣುಕಮ್ಮ ಏನು ನೀವು ಹೆತ್ತ ಮಗುನೇ ಯಾಗದಿಂದ ಬಂದವಳು ಅಂದ ಮೇಲೆ ರೇಣುಕೆ ವಿಚಾರದಲ್ಲಿ ಈ ಅರಮನೆಯಲ್ಲಿ ಎಲ್ಲ ಅಸಹಜವಾಗೇ ನಡೀತಾ ಇದೆ ಇದು ನನ್ನ ಆಪಾದನೆ ಅಲ್ಲ ರಾಣಿ ಇಂದುಮತಿ ನಿಮಗೆ ನಾನು ಸ್ವಲ್ಪ ತಿಳಿ ಹೇಳ್ತಾ ಇದ್ದೀನಿ ಅಷ್ಟೇ ರಾಣಿ ಇಂದುಮತಿ ನಮ್ಮ ರಾಜರ ನಿರ್ಧಾರಗಳು ಯಾವಾಗಲೂ ಹೀಗೆ ಅಸಹಜವಾಗೇ ಇರುತ್ತೆ ಪಾಪ ನಮ್ಮ ರೇಣುಕಮ್ಮ ಎಂತ ಗಂಭೀರವಾದ ಸ್ಥಿತಿಯಲ್ಲಿ ಮಲ್ಕೊಂಡಿದ್ದಾಳೆ ಅಂಥದ್ರಲ್ಲಿ ರಾಜರು ಈ ಔಷಧಿ ಮದ್ದು ಮೂಲಿಕೆ ತರೋದಕ್ಕೆ ಬುದ್ಧಿ ಇಲ್ದಿರೋ ಸೈನಿಕನ್ನ ಕಳಿಸ್ಕೊಟ್ಟಿದ್ದಾರೆ ಇದು ಹೇಗಾಗಿದೆ ಅಂದ್ರೆ ಕೊಡ್ಲಿಯಿಂದ ಆಗ್ಬೇಕಾಗಿರೋ ಕೆಲ್ಸಕ್ಕೆ ಚಿಕ್ಕ ಉಗುರು ಕಳಿಸ್ದಾಗಿದೆ ಛೇ ನೀವೇ ಯೋಚನೆ ಮಾಡಿ ರಾಣಿ ಇಂದುಮತಿ ಅವ್ರು ಮಾಡಿರೋದು ಸರಿನಾ ಅಂತ ಅಯ್ಯೋ ಹೆಣ ಬಿಡಿಸೋ ಯುದ್ಧಕ್ಕಷ್ಟೇ ಸೈನಿಕರನ್ನ ಕಳಿಸ್ಬೇಕು ರಾಣಿ ಇಂದುಮತಿ ಪ್ರಾಣ ಉಳಿಸೋದಕ್ಕೆ ಔಷಧಿ ತರೋದಕ್ಕೆ ಅಂತ ಸೈನಿಕರನ್ನ ಕಳಿಸಬಾರ್ದು ನೀವೇ ನೋಡಿದ್ರಲ್ಲ ಸೈನಿಕರನ್ನ ಕಳಿಸಿ ಎಷ್ಟೊತ್ತಾಯ್ತು ಒಬ್ಬ ಸೈನಿಕನಾದ್ರೂ ಯಶಸ್ವಿಯಾಗಿ ಔಷಧಿ ತನ್ನ ಇಲ್ಲ ರಾಣಿ ಇಂದುಮತಿ ಇವತ್ತೇನಾದ್ರೂ ರೇಣುಕಮ್ಮನಿಗೆ ಹೆಚ್ಚು ಕಮ್ಮಿ ಆಗೋದ್ರೆ ನಿಮ್ಮ ಪ್ರಾಣ ಅಂತೂ ಖಂಡಿತ ಉರಿಯೋದಿಲ್ಲ ಇದು ನಿಮಗೆ ಗೊತ್ತಿರಲಿ ಪಾಪ ನೀವು ಎಚ್ಚರಿಕೆಯಿಂದ ಇರಿ ರಾಣಿ ಇಂದುಮತಿ ಅಯ್ಯೋ ದೇವ್ರೇ